ವಿದ್ವಾನರೇ, ಯಕ್ಷಗಾನ ಸಂಗೀತದಲ್ಲಿ ಈ ಶಾಸ್ತ್ರೀಯ ನೆಲೆಯ ಮೂಲಕ ಸಾಕಷ್ಟು ಪ್ರಭುತ್ವ ಇರುವ ನೀವು, ಬರೇ ಬಡಗಿನಲ್ಲಿ ನಾವು ಕೇಳ್ತೀವಿ, ತೆಂಕಿನಲ್ಲಿ ನೀವು ಯಾಕೆ ಹಾಡ್ತಾ ಇಲ್ಲ? ಬಹುಶಃ ಇನ್ನೊಂದು ಪ್ರಕಾರದಲ್ಲಿ ನಾವು ಹಾಡಬೇಕು ಅಂತಾದರೆ ನಮಗೆ ಅದರಲ್ಲಿ ಪರಿಶ್ರಮ ಇರಬೇಕು, ಅದನ್ನು ನಾವು ಚೆನ್ನಾಗಿ ತಿಳಿದುಕೊಂಡಿರಬೇಕು. ಹಾಗೆ ತಿಳಿದುಕೊಳ್ಳದೆ ನಾವು ಅಲ್ಲಿ ಹಾಡಿದರೆ ನಾವು ಅಲ್ಲಿ ಫೇಲ್ ಆಗ್ತೇವೆ. ಖಂಡಿತ ಯಾವುದೇ ಗೊತ್ತಿಲ್ಲದೆ ಹೋದಂತಹ ವಿಷಯದಲ್ಲಿ ನಾವು ಪ್ರವೇಶ ಮಾಡಬಾರದು. ಈ ದೃಷ್ಟಿಯಿಂದ ನಾನು ತೆಂಕಿನ ಹಾಡುಗಾರಿಕೆಯಲ್ಲಿ ಈ ತೆಂಕಿನಲ್ಲಿ ಇನ್ನೂ ಹಾಡಿಲ್ಲ, ಅಥವಾ ನನಗೆ ಬಡಗಿನಲ್ಲೇ ಸಾಕಷ್ಟು ತೃಪ್ತಿ ಇದೆ. ಯಾಕಂದರೆ ನಾನು ತೆಂಕಿನಲ್ಲಿ ಹಾಡಬೇಕನ್ನುವ ಆಸೆ ಇಲ್ಲ ನನಗೆ. ಬಡಗಿನಲ್ಲಿ ನಾನು ಸಾಕಷ್ಟು ಹಾಡಿ ನಾನೇ ಸಂತೋಷವನ್ನು ಅನುಭವಿಸಿದೆನು. ಆದ್ದರಿಂದ ನಾನು ನನಗೆ ಗೊತ್ತಿಲ್ಲದೆ ಹೋದಂತಹ ಯಾವುದೇ ವಿಷಯವಾದರೂ ನಾನು ಅಲ್ಲಿ ಪ್ರವೇಶ ಮಾಡುವುದೇ ಇಲ್ಲ, ನನಗದು ಇಷ್ಟವೂ ಇಲ್ಲ.